ಅಯ್ಯೋ ಎಲ್ಲದ ನೋಡ್ಪಾವ ಅಲ್ಲಿ ನೋಡ್ರಿ ಅಲ್ಲ ಎಲ್ಲಿ ಕುಂತಾರ್ದ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಷ್ಟ ಆದ್ರೆ ಸ್ವಲ್ಪ ಕಾಳಜಿ ಒಳಗಿರ್ರಿ ಅಲ್ಲಿ ಇಲ್ಲಿ ನೋಡ್ರಿ ಕಲ್ಲೋಳಿಂದ ಹೊಡೆದ್ರ ಬಂದಾರ್ದ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲಿಂಗ್ ಬಿರಡು. ನಾನು ನಿಮ್ಮ ಟ್ರಾವೆಲಿಂಗ್ ಬಿಡೋ ಇವತ್ತು ಏನು ಮಾಡಂತಂದ್ರೆ, ಬೆಳಗಾವಿ ಎರಡನೇ ದೊಡ್ಡ ನಗರ, 1000 ವರ್ಷ ಇತಿಹಾಸ ಇರುವಂಥ ಗೋಕಾಕ್ ನಗರಕ್ಕೆ ಬಂದೀನಿ. ಈ ಗೋಕಾಕ್ ನಗರ ಅಂತ ಅಂದ್ಕೂಲೆ ಎಲ್ಲರ ತಲೆಗೆ ಬರೋದು ಏನಂತಂದ್ರೆ, ಒಂದು ಕರ್ದಂಟ್ ಬರ್ತೈತಿ, ಇನ್ನೊಂದು ಗೋಕಾಕ್ ಫಾಲ್ಸ್ ಬರ್ತೈತಿ. ಈಗ ಸದ್ಯಕ್ಕೆ ಗೋಕಾಕ್ ಫಾಲ್ಸಿಗೆ ಬಂದೀನಿ. ನಮ್ಮ ಹುಡುಗರೆಲ್ಲ ಬಂದಾರು, ನಮ್ಮ ಅರುಣ್ ಅವ್ರು ಅದಾರ ಇಲ್ಲೇ. ಅರುಣ್ ಅವ್ರ ಹೊಡ್ರಿ ಕಡೆ ಒಂದು ಸ್ವಲ್ಪ ಸರಿ ಹೂ ರೀ. ಆಮೇಲೆ ಇಲ್ಲಿ ರಾಕೇಶ್ ಅವ್ರು ಅದಾರು, ಇಲ್ಲೇ ನಮ್ಮ ವಿಜಯ್ ಅವ್ರ. ಮಳೆ ಭಾಳ ಕೆಟ್ಟ ಬೀಳೋದ್ರಿಂದ ಏನಾಗೈತಿ, ನೀರು ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತಿ. ನೀರು ನೋಡೋಣಂತ ಈಗ ಅಲ್ಲೇ ಹೊಂಟೇವಿ. ಆಮೇಲೆ ಇದು ಅವಾಗ ಬ್ರಿಟಿಷರ ಕಾಲದಿಂದನೂ ಭಾಳ ಫೇಮಸ್ ಇರುವಂಥ ಜಾಗ. ಆಮೇಲೆ ಇಲ್ಲಿ ನಿಮಗೆ ಏನಂತಂದ್ರೆ ಗುಡಿ ಐತಿ. ಈ ಗುಡಿ ಯಾವುದಂತಂದ್ರೆ ಮಾಲಿಂಗೇಶ್ವರ ದೇವಸ್ಥಾನ. ಅದು ಈ ಮಾಲಿಂಗೇಶ್ವರ ದೇವಸ್ಥಾನವನ್ನು 1153 ಕಲ್ಯಾಣಿ ಚಾಲುಕ್ಯರ ಆರ್ಕಿಟೆಕ್ಚರ್ ಒಳಗೆ ನಿರ್ಮಿಸಿದಂಥ ದೇವಸ್ಥಾನ ಇದು. ಆಮೇಲೆ ಈಗ ನಿಮಗೊಳಗೆ ದೇವಸ್ಥಾನ ಎಲ್ಲ ಹೆಂಗೆ ತೋರಿಸ್ತಾನೆ ನೆಡ್ರಿಗೊಂಡು. ಇದು ಹಳೆ ಶಾಸನ, ಅಷ್ಟು ಅಕ್ಷರದ ಏನು ಕಾಣ್ತಾವಿಲ್ಲ. ಇಲ್ಲೇ ನಮ್ಮ ಅರುಣ್ ಅವ್ರು ಏನೋ ಸಜೆಷನ್ ಹೇಳಂತಾರೆ, ಹೇಳ್ರಿ ಅರುಣ್ ಅವ್ರು ಹೇಳೋದು ಕರೆಕ್ಟ್ ಐತೆ. ಸ್ವಚ್ಛ ಮಾಡಿ ಗ್ಲಾಸ್ ಒಳಗೆ ಪ್ರಿಸರ್ವ್ ಮಾಡಿ ಇಡ್ಬೇಕು ಅಂದ್ರೆ ಓದಾಕತ್ತು ಬರಬರ ಆಗತ್ತೆ. ಅದ್ರದೊಂದು ಇನ್ನೊಂದು ಸೈಡ್ ಒಂದು ಪ್ರಿಂಟ್ ಅನ್ನು ಹಾಕಿ ಇಡ್ಬೇಕು ಅಂದ್ರೆ ಓದಾಕ ಅನುಕೂಲ ಆಗ್ತದೆ, ಇನ್ನೆಲ್ಲ ಓದಾಕ ಬರಂಗಿಲ್ಲಲ್ಲ. ಮಾಲಿಂಗೇಶ್ವರ ದೇವಸ್ಥಾನವನ್ನು 11ನೇ ಶತಮಾನ ಒಳಗೆ ಏನು ಮಾಡಿದ, ರಟ್ಟರ 3ನೇ ವಂಶಸ್ಥರಾದಂಥ ಕರ್ತವೀರ್ಯ 7ನೇ ಕರ್ತವೀರ್ಯ ಏನು ಮಾಡ್ತಾನೆ, ಈ ದೇವಸ್ಥಾನವನ್ನು ಕಟ್ತಾನೆ. ಈ ದೇವಸ್ಥಾನದ ಇಲ್ಲಿ ಸುತ್ತಲೂ ನೋಡ್ಬೋದು 8 ಮುಖಮಂಟಪಗಳದಾವೆ ಇಲ್ಲಿ. ಈ ದೇವಸ್ಥಾನ ಒಳಗೆ ಶಿವ ನಿಲ್ಸಾನ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಇದಕ್ಕಿರ್ತಾರೆ. ಇದು ತುಂಬ ಹಳೆಯದು. ಆಮೇಲೆ ಜಾತ್ರೆ ಗೀತ್ರಿ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗ್ತೈತಿ. ಆಮೇಲೆ ಇಲ್ಲೇ ಇನ್ನೊಂದು ದುರ್ಗಾ ದೇವಿ ಮಂದಿರನೂ ಐತಿ. ಇವೆಲ್ಲ ಏನೈತಿ, ಕಲ್ಯಾಣಿ ಚಾಲುಕ್ಯರ ಆರ್ಕಿಟೆಕ್ಚರ್ ಒಳಗೆ ಬಂದಂಥ ದೇವಸ್ಥಾನಗಳು, ತುಂಬ ಹಲವು ವರ್ಷಗಳಂತ ಹಳೆಯದು. ಈಗ ಮತ್ತೆ ಫಾಲ್ಸ್ ಕಡೆ ಹೋಗೋಣ. ಈಗ ಬರ್ರಿ, ಇಲ್ಲೇ ನಮ್ಮ ಮಂಜು ಅವ್ರು ಬಂದಾರ ನೋಡ್ರಿ. ನಮಸ್ಕಾರಗಳು. ಆರಾಮ್ರಿ ಮಂಜು ಅವ್ರ? ನಮಸ್ಕಾರ. ನೀವ ಆರಾಮ್ರಿ? ಮತ್ತೆ ನೋಡ್ರಿ, ಕೆಳಗೆ ಫಾಲ್ಸ್ ತೋರ್ಸ್ ನೋಡ್ರಿ ನಮ್ಗೆ. ನಮಸ್ಕಾರ ಮಾಡ್ಬೇರಿ. ಇವರು ಮಂಜು ಅವ್ರ ಫ್ರೆಂಡ್, ಇವರು ಮಾಲಿಂಗ್ ಅಂತ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇವರ ಸಾಫ್ ಹಳ್ಳಿ ಒಬ್ಬರು ಮಾತಾಡಕ್ ಬರಂಗಿಲ್ಲ ಹಂಗೆಲ್ಲ ಅನ್ಬಾರ್ದು. ಎಲ್ಲಾರು ಅವ್ರವ್ರ ಜನ ಇರ್ತಾರೆ. ಬರ್ರಿ ಕೆಳಗೆ ಹೋಗೋಣ. ಬರ್ರಿ. ಆಮೇಲೆ ಬ್ರಿಟಿಷರು ಇಲ್ಲಿ ಬಂದಂಥ ಮೊದಲ ಉದ್ದೇಶ ಏನಂತಂದ್ರೆ, ಆವಾಗಿನ ಕಾಲದೊಳಗೆ ಗೋಕಾಕ್ ಒಳಗೆ ಏನು ಮಾಡ್ತಿದ್ರು, ಹತ್ತಿಯನ್ನು ಜಾಸ್ತಿ ಬೆಳೀತಿದ್ರು. ಅದಕ್ಕೆ ಆ ಹತ್ತಿಯನ್ನು ಅವರು ಉಪಯೋಗಿಸ್ಕೊಂಡು ಅದರಿಂದ ಬಟ್ಟೆ ಮಾಡಿ, ಇಲ್ಲಿ ಮಿಲ್ ಅದಾವ ಮಿಲ್ ಮುಂದೆ ತೋರಿಸೋಣಂತ ಹೆಂಗೆ ಅದಾವ ಮಿಲ್ಲ. ಆಮೇಲೆ ಅಲ್ಲಿಂದ ದಾರಾಗೀರ ತೆಗೆದು ಆಮೇಲೆ ಅತ್ಯುತ್ತಮವಾದಂಥ ಹತ್ತಿಯನ್ನು ಏನು ಮಾಡ್ತಿದ್ರು, ಅವರು ಬ್ರಿಟಿಷ್ ಏನು ದೇಶಗಳದಾವಲ್ಲ ಅಲ್ಲಿ ರಫ್ತು ಮಾಡ್ತಿದ್ರು, ಅದರ ಸಲುವಾಗಿ ಇಲ್ಲಿ ಮಿಲ್ ತಯಾರಿಸಿದ್ರು. ಇಲ್ಲಿ ಮಿಲ್ಲಿಗೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ, ಮಿಲ್ ರನ್ ಹಾಕಿ ಮಷೀನಿಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಐತೆ. ಈ ಎಲೆಕ್ಟ್ರಿಸಿಟಿಯನ್ನು ಭಾರತದೊಳಗೆ ಮೊದಲ ಬಾರಿ ಏನದ ನೀರನ್ನು ಉಪಯೋಗಿಸಿ ಏನು ಮಾಡಿದ್ರು, ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿದ್ರು, ವಿದ್ಯುತ್ತನ್ನು ಕಂಡುಹಿಡಿದ್ರು. ಅದು ಎಲ್ಲಿ ಅಂದ್ರೆ ಇಲ್ಲೇ 1887 ಕಂಡುಹಿಡಿದ್ರು. ಇಲ್ಲೇ ಕೆಳಗೆ ಅದ್ರದ್ದು ಪ್ಲ್ಯಾಂಟ್ ಐತಿ, ಹೈಡ್ರೋ ಎಲೆಕ್ಟ್ರಿಕ್ ಪ್ಲ್ಯಾಂಟ್ ಐತಿ ಇಲ್ಲೇ ಕೆಳಗೆ. ಆಮೇಲೆ
ಅದನ್ನ ಏನು ಮಾಡಿದರು, ಇಲ್ಲಿಂದ ಏನು ಮಾಡಿದರು, ಸೀದಾ ಆ ಎಲೆಕ್ಟ್ರಿಸಿಟಿಯನ್ನು ಯಾರಿಗೆ ಅಂತಂದ್ರೆ ಗೋಕಾಕ್ ಮಿಲ್ಲಿಗೇನ ಸಪ್ಲೈ ಮಾಡಿದರು. ಆಮೇಲೆ ಒಂದಿಷ್ಟು ಜನ ಹೇಳ್ತಾರೆ ಶಿವನ ಸಮುದ್ರ ಒಳಗೆ ಮೊದಲೇ ತಯಾರಾಗಿತ್ತು ಹಂಗೆ ಅಂತೇಳಿ. ಬಟ್ ಇಲ್ಲಿ ತಿಳ್ಕೊಬೇಕಾದಂಥ ವಿಷಯ ಏನಂತಂದ್ರೆ, ಶಿವನ ಸಮುದ್ರ ಒಳಗೆ ತಯಾರಾದ್ರೂ ಅದನ್ನು ಏನು ಮಾಡಿದರು, ಮೊದಲೇ ಬೆಂಗಳೂರಿಗೆ ಸಪ್ಲೈ ಮಾಡಿದರು. ಇಲ್ಲೇ ಯಾವುದೇ ಹಳ್ಳಿಗಾಗಲಿ ನಗರಗಾಗಲಿ ಸಪ್ಲೈ ಮಾಡಿಲ್ಲ, ಇದನ್ನು ಮೇಲೆ ಮಿಲ್ಲಿಗೆ ಮಷಿನಿಗೆ ಯೂಸ್ ಮಾಡ್ಕೊಂಡಾರ. ಅದ್ರ ಸಲುವಾಗಿ ಅದನ್ನೇ ಪ್ರಚಲಿತ ಒಳಗೆ ಇಟ್ಟಾರ ಅಷ್ಟೇ. ಜನ ಮಾತ್ರ ಸಿಕ್ಕಾಪಟ್ಟೆ ಐತಿ. ಇಲ್ಲಿ ನೋಡ್ರಿ ಹಿಂದ್ ಬ್ರಿಡ್ಜ್, ಈ ಬ್ರಿಟಿಷರು ಕಟ್ಸಿದ್ದ ಬ್ರಿಡ್ಜ್. ಇದನ್ನ ಬ್ರಿಡ್ಜ್ ಎದಕ್ಕೆ ಕಟ್ಸಿದ್ರ ಅಂದ್ರೆ, ಗೋಕಾಕ್ ಮಿಲ್ ಒಳಗೆ ಏನು ವರ್ಕರ್ಸ್ ಇದ್ರಲ್ಲ ಅವ್ರಿಗೆ ಆ ಸೈಡ್ ಮನಿ ಮಾಡಿಕೊಟ್ಟಿದ್ರು. ಆ ಮನಿ ಮಾಡಿಕೊಡೋ ಉದ್ದೇಶದಿಂದ ಅವರು ಹೋಗೋದು ಬರೋದು ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಲಿ ಅನ್ನೋ ಸಲುವಾಗಿ ಈ ಬ್ರಿಡ್ಜನ್ನು ಆಗಿನ ಕಾಲದಾಗ ಕಟ್ಟಿದ್ರು. ಇದು ಸರಿ ಸುಮಾರು ಒಂದು 201 meter ಏನೋ ಐತಿ, ಅಲ್ಲಿಂದ ಹಿಡಿದು ಅಲ್ಲಿ ತನಕ ಹೋಗೋದು. ಆಮೇಲೆ ಒಂದು 60 feet ಹೈಟ್ ಐತಿ. ಆಮೇಲೆ ಇದೇನೈತಿ ಫುಲ್ಲ ಎಲ್ಲ ಗೋಕಾಕ್ ಫಾಲ್ಸ್. 2019 ಮಳೆ ಆದಾಗ ಇಲ್ಲಿ ಏನೈತಲ್ಲ, ಇಲ್ಲಿ ತನ ನೀರು ಬಂದಿತ್ತು ನೋಡಿ, ಒಟ್ಟ ಫುಲ್ ಇದೆಲ್ಲ ಫುಲ್ ಕವರ್ ಆಗಿತ್ತು. ಅಲ್ಲಿ ನೋಡ್ರಿ ಲೆಕ್ಕ ಮಾಡಂತಾರೆ. ಈಗ ಮುಂದೆ ಹೋಗೋಣಂತ ಸ್ವಲ್ಪ ಆದಷ್ಟು ಇಲ್ಲಿ ಬಂದಾಗ ಕಾಶಸ್ ಇರ್ರಿ, ಯಾಕಂದ್ರೆ ಮಳೆ ಅಂಕಿ ಮೇಲಿಂದ ಬಿಡಾಂತ ಹಂಗೆ ಹೊಡೆ ಅಂತದ್ದೆ. ಹೋಗೋಣ ಬರ್ರಿ, ಏ ಬರ್ರಿ, ಓಯ್ ಹೆಂಗ ಹೋಗಿ ಮಂಜವ್ರ ಕರ್ಕೊಂಡು ಹೋರಿ ನಮ್ಮನ್ನ. ಎಲ್ಲರು ಬಿದ್ದು ಕಾಲು ಪಾಲು ಮುರಿದ್ರೆ ಸ್ವಲ್ಪ ಇಲ್ಲಿ ಬಂದಲ್ಲಿ ಏನು ಮಾಡ್ರಿ, ಸ್ವಲ್ಪ ಆದಷ್ಟು ಕಾಳಜಿಯಿಂದ ಇರ್ರಿ, ಯಾಕಂದ್ರೆ ಮಳೆ ಇರ್ತದಲ್ಲ, ಯಾವಾಗ ಹೆಂಗಾಗ್ತದೆ ಏನಾಗ್ತದೆ ಹೇಳಕ್ ಬರಂಗಿಲ್ಲ. ಸ್ವಲ್ಪ ಬರ್ರಿ ಅಲ್ಲ, ಮುಂದೆ ಹೋಗೋಣ ಬರ್ರಿ ನಟ್. ಮುಂದಂದ್ರೆ ಸ್ವಲ್ಪ ಸೇಫಾಗಿ ಇಟ್ಕೊಂಡನೇ ಹೋಗೋಣಂತ. ಇದೊಂಥರ ನಮ್ಗೆ ನಮ್ಮ ಊರಿಂದ ಭಾಳ ಸಮೀಪ ಇದು, ಬೆಳಗಾವಿಯಿಂದ ಸರಿ ಸುಮಾರು ಒಂದು 61 kilometer ಆಗ್ತದೆ. ನಮ್ಮ ಬೈಲಂಗಲ್ಲಿಂದ ಏನೈತಿ ಒಂದು 38 kilometer ಆಗ್ತದೆ. ಇದೊಂಥರ ನಮಗೆ ಸಣ್ಣವರಿದ್ದಾಗ ಏನು ಉಂಡಿಗಿಂಡಿ ಎಲ್ಲ ಕಟ್ಕೊಂಡು ನಾವು ಇಲ್ಲಿ ಪಿಕ್ನಿಕ್ ಬಂದುಬಿಡ್ತೀವಿ. ಸಂಡೇ ಬಂತಂದ್ರೆ ಸಾಕು, ಗೋಕಾಕ್ ಫಾಲ್ಸ್. ಇದು ನಿಮಗೆ ಇಷ್ಟು ದಿನ ಆದರೂ ತೋರಿಸಿದ್ದಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ, ನೀರು ಬಂದಾಗ ಅಷ್ಟೇ ಇದು ನೋಡೋದು ಭಾಳ ಚೆಂದ, ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಅಲ್ಲಿ ನೋಡ್ರಿ ಅಲ್ಲ ಎಲ್ಲಿ ಹೋಗ್ಕೊಂತಾರ, ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟ. ಆದ್ರೆ ಸ್ವಲ್ಪ ಕಾಳಜಿ ಒಳಗೆ ಇರ್ರಿ. ಅಲ್ಲಿ ನೋಡ್ರಲ್ಲ ಎಲ್ಲಿ ಹೋಗ್ಕೊಂತಾರ ಅವ್ರು, ಅಲ್ಲಿಂದ ಬಿದ್ರೆ ಕೆಳಗೆ. ಅಲ್ಲಿ ನೋಡ್ರಲ್ಲಿ ಅದಕ್ಕೆ ಈಗ ಅಲ್ಲಿ ಕೆಳಗಿಂದ ನಿಮ್ಗೆ ವ್ಯೂ ತೋರಿಸ್ತೇನೆ ಹೆಂಗೈತೆ. ಅಲ್ಲಿಂದ ಮಸ್ತ್ ಕಾಂತ, ಡೇಂಜರ್ ಕಾಂತೈತಿ. 5, 4, 3, 2, 1 ಇದು ನೋಡ್ರಿಪ್ಪ ಗೋಕಾಕ್ ಫಾಲ್ಸ್ ಕೆಳಗಿಂದ ಹೆಂಗೆ ಕಾಂತೈತೆ ಅಂದ್ರೆ ಹಿಂಗೆ ಕಾಂತೈತಿ. ಒಂದು ಹಂಗೆ ಒಂದು ಸಣ್ಣ ಸಿನಿಮ್ಯಾಟಿಕ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ ಹೆಂಗೈತೆ ಅಂತೇಳಿ. ಹಾಂ, ಎಂಜಾಯ್ ಮಾಡಿ. ಇದು ಬ್ರಿಟಿಷರ ಕಾಲದಾಗ ಮಾಡಿದಂಥ ದಾರಿ ಇದು.
ಇದು ಸೀದಾ ಇದಕ್ಕೆ ಹೋಗ್ತದೆ. ಏನದು? ಪವರ್ ಹೌಸ್. ಎಲ್ಲರಿಗೂ ಬಿಡಂಗಿಲ್ಲ, ತಲೆಯಂಗೆ ನೆನ್ಬಿಟ್ಟು. ನಮ್ಮ ರಾಕೇಶ್ ಅವ್ರು ಬರತಾರೋ, ನಮ್ಮ ಉಳ್ಕಿದ ಎರಡು ಹುಡುಗರು ಮಾತ್ರ ಪತ್ತೆ ಇಲ್ಲ. ಬರ್ರಿ. ಇಲ್ಲಿ ನೋಡ್ರಿ, ಇದ ಪವರ್ ಹೌಸ್. ಇಲ್ಲಿ ನೀವು ನೋಡ್ಬೋದಾ, ಇವೆಲ್ಲ ವೈರ್ಸ್, ಇವೆಲ್ಲ ವೈರು, ಕೇಬಲ್ಲು. ಆಗಲೆ ಕೆಳಗೆ ನೋಡಿದ್ರಲ್ಲ ವಿದ್ಯುತ್ ಉತ್ಪಾದನೆ ಆಗಿ ಏನಾಗ್ತೈತಿ, ಇಲ್ಲಿ ಬಂದ ಆ ಮಷಿನ್ಗಳು ನಡೆಯಕ್ಕೆಲ್ಲ ಹೆಲ್ಪ್ ಆಗ್ತೈತಿ. ಇದ ಮೇಲ್ ನೋಡ, ಇದು ಬ್ರಿಟಿಷರ್ ಕಾಲದಂದ ಬಿಲ್ಡಿಂಗ್, ಈಗಿಂದಲ್ಲ ಬ್ರಿಟಿಷರ್ ಕಾಲದಂದ. ಈಗ ಅದನ್ನ ಗೋಕಾಕ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್, ಆಮೇಲೆ ಈ ಶಾಪೂರ್ಜಿ ಮತ್ತು ಪೊಲ್ಲಾಂಜಿ ಅವ್ರು ಏನು ಮಾಡ್ಯಾರು, ಇದನ್ನ ನಡ್ಸ್ಕೊಂಡು ಹೊಂಟಾರು. ಆಮೇಲೆ ಮಷಿನ್ಗಳು ಹಂಗೆ ಆಧುನಿಕನ ಆಗ್ಯಾವು. ಆಮೇಲೆ ಇಲ್ಲಿ ಚಲೋ ಡ್ರೆಸ್ಸು ಸಿಗ್ತಾವು. ಇನ್ನೇನು ನೋಡ್ಬೋದು, ಇದು 1887 ಸ್ಥಾಪನೆ ಆದ. ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಂತಂದ್ರೆ ಗೊಡ್ಚಿನಮಲ್ಕಿ ಹೋಗೋಣ, ಅಲ್ಲೂ ನೀರು ಐತಂತ. ಹೋಗೋಣ ಬರ್ರಿ. ಇದು ಗೊಡ್ಚಿನಮಲ್ಕಿಯ ಇನ್ನೊಂದು ಭಾಗ. ಇಲ್ಲಿ ಜನ ಸಿಕ್ಕಾಪಟ್ಟೆ ಅದಾರ, ಅಲ್ಲಿಕಿನ್ನ ಇಲ್ಲಿ ಜಾಸ್ತಿ ಅದಾರ. ಯಾಕಂದ್ರೆ ಮೇನ್ ಪಾಯಿಂಟ್ ಇದೆ. ಇದಕ್ಕೆ ನೀವು ಊರಾಗ ಹಾಸಿ ಹಿಂಗಾಸಿ ಬರ್ಬೇಕು, ಅದಕ್ಕೆ ಹಂಗೆ ಸ್ವಲ್ಪ ಮುಂದೆ ಹೋಗಿ ಹಂಗೆ ಮುಂದೆ ಹೋಗ್ಬಿಟ್ರೆ ಆ ಪಾಯಿಂಟ್ ಸಿಗ್ತದೆ ನಿಮಗೆ. ಮಳೆ ಇರೋದ್ರಿಂದ ಒಂದೊಂದು ಪೇರ್ ಅರಿವು ತೊಗೊಂಬರಿ ನೀವು. ಇಲ್ಲಿ ನೋಡ್ರಿ, ಗಾಡಿ ಭಾಳ ಸಿಕ್ಕಾಪಟ್ಟೆ ಇದಾವ. ಏನ್ರಿ ಯಾರು ನೋಡ್ರ All my friends are toxic, all ambition is so rude and always negative. ನಮ್ಮ ಊರಿನವ್ರು ಬಿದ್ದ ಎಲ್ಲ ರಾಡಿ ಪಾಡಿ ಮಾಡ್ಕೊಂಡ್ಬಿಟ್ರ ಅದ್ರ ಸಲುವಾಗಿ. ಈ ಕುಳಿಮಗಡ್ ಫಾಲ್ಸ್ ನೋಡಿ ಮೊದ್ಲು. ಸ್ವಲ್ಪ ನಡ್ಕೊಂತ ಹೋಗ್ಬೇಕು ಇದಕ್ಕೆ. ಅಲ್ಲಿ ನೋಡ್ರಿ, ಇಂಥ ಸಾಹಸ ಪ್ರದರ್ಶನ ಯಾರು ಮಾಡಕ್ ಹೋಗ್ಬೇಡ್ರಿ. ಅವ್ರು ತಿನ್ನ ಬರೋರು ಅದಕ್ಕೆ ಹಂಗೆ ಮಾಡಂತಾರ. ಯಾರು ನೀವು ಬಂದು ಅಲ್ಲಿ ಹೋಗಕ್ ಹೋಗ್ಬೇಡ್ರಿ. ಇಂಥ ಸಾಹಸ ಪ್ರದರ್ಶನ ಮಾಡ್ಬೇಡ್ರಿ. ಅಲ್ಲಿ ಏನು ಸಾಹಸ ನಿಮಗೆ ಪ್ರತಿಭೆ ಅಂತ ತೋರಿಸಿನೆಲ್ಲ, ಅವ್ರು ದಿನ ಹಂಗೆ ಮಾಡ್ತಾರಂತವ್ರು, ಮೀನಾ ಇಡ್ತಾರಂತ ಅಲ್ಲಿ ಹೋಗಿ. ನೀವು ಯಾರು ಬಂದು ಅಲ್ಲಿ ಹೋಗ್ಬೋದು ಅಂತೇಳಿ ಯಾರು ಹೋಗಕ್ಕೆ ಹೋಗ್ಬೇಡ್ರಿ. ನಮಗೆ ನೋಡ್ರೇನೆ ಹೆದರಿಕೆ ಬಂತು. ಆದ್ರೆ ಅವ್ರು ಹೆಂಗೆ ಹೋಗಿದಾರ ಏನು. ಇದು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗ್ತತಿ. ಹಿಂಗೆ ಮತ್ತೆ ಮಾನ್ಸೂನ್ ವೀಡಿಯೋಸ್ ಬರ್ತಾವು. ಹಾಂ.
ಆಮೇಲೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಹಂಗ ಸಬ್ಸ್ಕ್ರೈಬನ್ನು ಮಾಡ್ರಿ. ಇಲ್ಲೇ ನಮ್ಮ ವಿಜಯ್ ಅವ್ರು ಏನೋ ಇನ್ಫಾರ್ಮೇಶನ್ ಕೊಡ್ತಾರ ಹೇಳ್ರಿ. ಮತ್ತೆ ಹಿಂಗ ವಿಡಿಯೋಸ್ ಬರ್ತಿರ್ತಾವ, ಮುಂದಿನ ವ್ಲಾಗ್ಗಳು ಸಿಗ್ತಾನಂತ. ಸೇ ಯು.